ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ಮಕ್ಕಳ ತಜ್ಞೆ. ಇವತ್ತು ನಾವು ಚರ್ಚೆ ಮಾಡಲಿರುವಂತಹ ವಿಷಯ 6 ತಿಂಗಳ ನಂತರ ಹೇಗೆ ಮಕ್ಕಳಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ 6 ತಿಂಗಳವರೆಗೂ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದರೆ ಬರೀ ತಾಯಿ ಹಾಲನ್ನು ಮಾತ್ರ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಎಷ್ಟೊಂದು ಸ್ಟಡೀಸ್ ಎಲ್ಲ ಶೋ ಮಾಡಿರೋ ಹಾಗೆ, ತೋರಿಸಿರುವಂತಹ ಹಾಗೆ, ಯಾವ ಮಕ್ಕಳಿಗೆ ಬರೀ ಎದೆ ಹಾಲನ್ನು ಕೊಡ್ತಿರ್ತಾರೆ ಆ ಮಕ್ಕಳನ್ನ ಬ್ರೈನ್ ಡೆವಲಪ್ಮೆಂಟ್ ಮತ್ತು IQ ಅನ್ನೋದು ಕೂಡ ಚೆನ್ನಾಗಿರುತ್ತೆ ಮತ್ತು ಓವರಾಲ್ ಡೆವಲಪ್ಮೆಂಟ್ ಕೂಡ ಆ ಮಕ್ಕಳಲ್ಲಿ ಚೆನ್ನಾಗಿ ಆಗುತ್ತೆ. ಮತ್ತು 6 ತಿಂಗಳ ಆದಮೇಲೆ ಮಕ್ಕಳಿಗೆ ಯಾಕೆ ನಾವು ಹೊರಗಿನ ಪದಾರ್ಥಗಳನ್ನು ಸ್ಟಾರ್ಟ್ ಮಾಡಬೇಕು. ಯೂಶಲಿ ಎಷ್ಟೊಂದು ಜನ ಮಕ್ಕಳು ಹೇಳ್ತಾರೆ, ನಂಗೆ ಹಾಲು, ತಾಯಂದಿರು ಹೇಳ್ತಾರೆ ನಂಗೆ ಹಾಲು ತುಂಬ ಚೆನ್ನಾಗಿ ಬರ್ತಿದೆ, ನನ್ನ ಮಗುನು ಕೂಡ ಹಾಲು ಚೆನ್ನಾಗಿ ತಗೋತಾ ಇದೆ, ಸೊ ಯಾಕೆ ನಾವು ಹೊರಗಿನ ಆಹಾರಗಳನ್ನು ಕೊಡಬೇಕಂತ. ಯೂಶಲಿ ಏನಾಗುತ್ತೆ ಅಂದರೆ, ಹೇಗೆ ಮಗು ಬೆಳವಣಿಗೆ ಆಗ್ತಾ ಇರುತ್ತೆ ಹಾಗಾಗಿ ಮಗುವಿನ ಕ್ಯಾಲೋರಿ ರಿಕ್ವೈರ್ಮೆಂಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮಕ್ಕಳ ಪರಿಪೂರ್ಣ ಬೆಳವಣಿಗೆಗೆ ಹೊರಗಿನ ಆಹಾರಗಳನ್ನು ಸರಿಯಾದ ಟೈಮಲ್ಲಿ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಬಹಳ ಒಂದು ಅತ್ಯಮೂಲ್ಯವಾದಂತಹ ಅಂಶ ಆಗಿರುತ್ತೆ. ಅದು ಅಲ್ದಿರ ಮಕ್ಕಳ ನ್ಯೂರೋ ಮೋಟರ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ ಅದು ಕೂಡ ಜೊತೆ ಜೊತೆಗೆ ಡೆವಲಪ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸರಿಯಾದ ಟೈಮಿಗೆ ಸರಿಯಾದ ಆಹಾರಗಳನ್ನು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಅದು ಮುಂದೆ ಅವರ ಹ್ಯಾಬಿಟ್ ಆಗಿ ಡೆವಲಪ್ ಆಗಲಿಕ್ಕೂ ಕೂಡ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಬಟ್ ಮೊದಲನೇದಾಗಿ, ಸೊ 6 ತಿಂಗಳ ನಂತರ ನಾವು ಆಹಾರವನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಒಂದೊಂದೇ ಪದಾರ್ಥಗಳನ್ನು ಅಟ್ ಎ ಟೈಮ್ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ 2-3 ಪದಾರ್ಥಗಳನ್ನು ಅಟ್ ಎ ಟೈಮ್ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಲೂಸ್ ಮೋಷನ್ ಅನ್ನೋದು ಶುರುವಾಗುವಂತಹ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತು ಎರಡನೆಯದಾಗಿ, ಮಕ್ಕಳಿಗೆ ಒಂದು ಹೈಜೀನ್ ಅನ್ನೋದನ್ನು ತುಂಬ ಮೇಂಟೈನ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ವಾಟಿ ಆಗಿರ್ಬೋದು, ಕಟೋರಿ ಆಗಿರ್ಬೋದು, ಯೂಸ್ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಅದನ್ನು ತೊಳೆದು ಅದನ್ನು ಸರಿಯಾದ ರೀತಿಯಲ್ಲಿ ಅಥವಾ ನೀರನ್ನು ಕೂಡ ಅಟ್ಲೀಸ್ಟ್ ಕಾಯಿಸಿ ಆರಿಸಿರುವಂಥ ನೀರು ಅಥವಾ ಫಿಲ್ಟರ್ ನೀರನ್ನು ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಲೂಸ್ ಮೋಷನ್ ಆಗುವಂಥ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಮತ್ತು ಮೂರನೇದಾಗಿ, ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳಿಗೆ ಹೊರಗಿನ ಆಹಾರವನ್ನು ಇಂಟ್ರೊಡ್ಯೂಸ್ ಮಾಡೋ ಟೈಮಲ್ಲಿ ಬಾಟಲ್ ಫೀಡಿಂಗ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ನಿಪ್ಪಲ್ ಆಗಿರ್ಬೋದು ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಡಿ. ಅದರಿಂದ ಮಕ್ಕಳಿಗೆ ಹಲ್ ಬರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಮಕ್ಕಳು ನೆಕ್ಸ್ಟ್ ಸಾಲಿಡ್ ಫುಡ್ಗೆ ರಿಜೆಕ್ಷನ್ ಅನ್ನು ಕೂಡ ಮಾಡಬಹುದು. ಮತ್ತು ಯಾವ ರೀತಿ ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡಬೇಕು, ಮೊದಲನೇದಾಗಿ ನೀವು ತಾಯಿ ಹಾಲು ಅನ್ನೋಂಥದ್ದು ಅದಕ್ಕೆ ಸರಿ ಹೊಂದುವ ಪದಾರ್ಥಗಳು ಅಂದರೆ ಬಾಳೆಹಣ್ಣು. ಬಾಳೆಹಣ್ಣಿನ ಕನ್ಸಿಸ್ಟೆನ್ಸಿ ಆ್ಯಕ್ಚುಲಿ ತಾಯಿ ಹಾಲು ಥರ ಮೃದುವಾಗಿರುತ್ತೆ ಅಂತ ಹೇಳ್ತಾರೆ, ಅದನ್ನು ಕೊಡಬಹುದು. ಮತ್ತು ನೆಕ್ಸ್ಟು ಹೆಸರು ಬೇಳೆ, ಬೇಳೆಕಾಳು ನೀರನ್ನು, ಬೇಳೆಕಾಳು ನೀರನ್ನು ಕೊಡ್ಬೋದು. ಮತ್ತು ಹೆಸರು ಬೇಳೆ ಅನ್ನೋಂಥದ್ದು ಶರೀರಕ್ಕೆ ಬೇಗ ಜೀರ್ಣ ಆಗೋದ್ರಿಂದ ಹೆಸರು ಬೇಳೆಯನ್ನು ಯೂಸ್ ಮಾಡ್ಬೋದು, ಹೆಸರು ಬೇಳೆಕಾಳು ಬೇಯಿಸಿದ ನೀರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ಬೋದು. ಮತ್ತು ಅದಾದ ನಂತರ ಹಣ್ಣುಗಳನ್ನು ಕೊಡ್ಬೋದು, ಅದಾದಮೇಲೆ ಸೆರ್ಲಾಕ್ ಅನ್ನು ಕೊಡ್ಬೋದು. ಮನೆಯಲ್ಲೇ ಮಾಡಿರುವ ಸೆರ್ಲಾಕ್ ಅನ್ನು ಹೆಚ್ಚಿನದಾಗಿ ಯೂಸ್ ಮಾಡಿ ಕಮರ್ಷಿಯಲ್ ಸಿಗುವ ಯಾವುದೇ ಪದಾರ್ಥಗಳನ್ನು ತಗೊಳ್ಳದೇ ಇರೋದು ಬೆಟರ್ ಇರುತ್ತೆ. ಮತ್ತು ಅನ್ನ ತುಂಬ ಮೆತ್ತಗೆ ಬೇಯಿಸಿ ಯೂಸ್ ಮಾಡಬೇಕು. ಮತ್ತು ಒಂದು ನೆನಪಿನಲ್ಲಿ ಇಡುವಂತಹ ವಿಷಯ ಏನಂತ ಹೇಳಿದ್ರೆ, 6 ತಿಂಗಳಿಂದ 9 ತಿಂಗಳವರೆಗೂ ಮಗು ತಾಯಿ ಹಾಲನ್ನೇ ಪ್ರಮುಖವಾಗಿ ತಗೊಳುತ್ತೆ ಮತ್ತು 1-1.5 ಚಮಚ ಮಾತ್ರ ಹೊರಗಿನ ಆಹಾರವನ್ನು ತಗೊಳುತ್ತೆ, 1-2 ಚಮಚ ಅಂತ ಹೇಳ್ಬೋದು. ಮತ್ತು ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡಿ ಮಕ್ಕಳಿಗೆ ತಿನ್ನಿಸಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದು ಮೇಜರ್ ಮಿಸ್ಟೇಕ್ ಈ ಟೈಮಲ್ಲಿ ಯಾವ್ದು ಮಾಡ್ತಾರೆ ಅಂತ ಹೇಳಿದ್ರೆ, ಮಲಗಿಸ್ಬಿಟ್ಟು ಆಹಾರ ಪದಾರ್ಥಗಳನ್ನು ಹಾಕ್ತಾರೆ. ಈ ಥರ ಮಾಡುವುದು ಆ್ಯಕ್ಚುಲಿ ತಪ್ಪು ಕ್ರಮ ಆಗಿದೆ. ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಆಸ್ಪಿರೇಷನ್ ಆಗುವಂಥ ರಿಸ್ಕ್ ಜಾಸ್ತಿ ಇರುತ್ತೆ. ಆಲ್ರೆಡಿ 6 ತಿಂಗಳಿಗೆ ತನ್ನ ಸಪೋರ್ಟಿಂದ ಕುತ್ಕೊಳ್ಳುವಂಥ ಎಬಿಲಿಟಿ ಮಗುಗೆ ಆಲ್ರೆಡಿ ಬಂದಿರೋದ್ರಿಂದ ನೀವು ಯಾವುದೇ ಆಹಾರ ಪದಾರ್ಥಗಳನ್ನು ಸಿಟ್ಟಿಂಗ್ ಚೇರಲ್ಲಿ ಕೂರಿಸಿ ಅಥವಾ ಸಪೋರ್ಟ್ ಪಿಲ್ಲೋಯಿಂದ ಸಪೋರ್ಟ್ ಮಾಡಿ ಆಹಾರಗಳನ್ನು ಕೊಡಿ ಅಥವಾ ಸ್ಪೂನ್ನ ಸಹಾಯದಿಂದ ಕೊಡಿ, ಬಾಟಲ್ಸನ್ನು ಯೂಸ್ ಮಾಡಬೇಡಿ. ಮತ್ತು 9-12 ತಿಂಗಳವರೆಗೂ ಒಂದು ಮಗು ಅನ್ನುವಂಥದ್ದು ಅಟ್ಲೀಸ್ಟ್ ದಿನಕ್ಕೆ 1-3 ಸರಿ ನೀವು ಸ್ನ್ಯಾಕ್ಸನ್ನು ಹೊರಗಿನ ಫೀಡನ್ನು ಕೊಡ್ಬೋದು. ಮತ್ತು ಎಕ್ಸ್ಪೆಕ್ಟೆಡ್ ಆಗಿ ಮಗು 1/2 ಕಟೋರಿ ಅಷ್ಟೇ ತಗೊಳುತ್ತೆ, ಅದಕ್ಕಿಂತ ಹೆಚ್ಚಿನಾಗಿ ಮಗು ತಗೊಳ್ಳೋದಿಲ್ಲ. ಅದಕ್ಕೂ ಸೇಮ್ ಪ್ರಿನ್ಸಿಪಲ್ಸನ್ನೇ ಫಾಲೋ ಮಾಡಿ, ಮಗುವನ್ನು ಕೂರಿಸಿ ಕೊಡಿ ಮತ್ತು 1-1 ಪದಾರ್ಥಗಳನ್ನು ಕೊಡಿ. 1 ಪದಾರ್ಥವನ್ನು ನೀವು ಮೊದಲನೇ ಸಾರಿ ಹಾಕಿದಾಗ ಅಟ್ಲೀಸ್ಟ್ 2-3 ದಿನದವರೆಗೂ ವೆಯ್ಟ್ ಮಾಡಿ, ಅದರಿಂದ ಲೂಸ್ ಮೋಷನ್ ಆಗ್ತಾ ಇಲ್ಲ ಅಥವಾ ಆ ಒಂದು ಪರ್ಟಿಕ್ಯುಲರ್ ಫುಡ್ಡಿಗೆ ಮಗುವಿಗೆ ಅಲರ್ಜಿ ಇಲ್ಲ ಅನ್ನೋದನ್ನು ಮೇಕ್ ಶೋರ್ ಮಾಡಿಕೊಂಡು ಆಮೇಲೆ ನೀವು ಯೂಸ್ ಮಾಡ್ಕೋಬಹುದು. ಮತ್ತು 1 ವರ್ಷ ಆದ್ಮೇಲೆ ಮಕ್ಕಳು ತಂದೆ ತಾಯಿ ಜೊತೆ, ಅಂದ್ರೆ ಚೈಲ್ಡ್ ಶುಡ್ ಈಟ್ ವಿತ್ ಅ ಫ್ಯಾಮಿಲಿ ಪಾಟ್ ಅಂತ ಕರಿತೀವಿ, ಅಂದ್ರೆ ಒಂದು ಮಗು ತಂದೆ ತಾಯಿ ಜೊತೆ ಕುತ್ಕೊಂಡು ಊಟ ಮಾಡುವಂತದ್ದು ಬಹಳ ಇಂಪಾರ್ಟೆಂಟ್ ವಿಷಯ ಆಗಿದೆ. ಮನೆಯಲ್ಲಿ ಮಾಡಿರುವಂತಹ ಎಲ್ಲಾ ಪದಾರ್ಥಗಳನ್ನು ಮಕ್ಕಳಿಗೆ ಕೊಡಬಹುದು. ಮತ್ತು 6 ತಿಂಗಳಿಂದ 1 ವರ್ಷದವರೆಗೂ ಆಲ್ಮೋಸ್ಟ್ ಸಾಫ್ಟ್ ಸ್ಮ್ಯಾಶ್ಡ್ ಫುಡ್ ಅಥವಾ ಪ್ಯೂರಿ ಅಂತ ಏನ್ ಕರಿತೀವಿ ಅಥವಾ ಪೇಸ್ಟ್ ತರ ಇರುವಂತಹ ಫುಡ್ಡನ್ನೇ ಕೊಡಿ. ಗಟ್ಟಿ ಆಹಾರ, ರೊಟ್ಟಿ ಕೊಡೋದಾಗಿರ್ಬೋದು, ಚಪಾತಿ ಕೊಡೋದಾಗಿರ್ಬೋದು, ಎಷ್ಟೋ ಜನ ಪೇರೆಂಟ್ಸ್ ಬಂದು ಹೇಳ್ತಾರೆ ನಮಗೆ ಊಟನೇ ಮಾಡ್ತಾ ಇಲ್ಲ, ಊಟನೇ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಆಕ್ಚುಲಿ ಸಪ್ರೇಟ್ ಆಗಿ ಮಾಡಿಕೊಡ್ಬೇಕು, ಅದಕ್ಕೆ ತಿನ್ನುವಂತ ಎಬಿಲಿಟಿನೇ ಬೇರೆ ಇರುತ್ತೆ. ಹಾಗಾಗಿ ಅದಕ್ಕೆ 1 ಸ್ಮ್ಯಾಶ್ಡ್ ಫುಡ್ ಅಥವಾ ಪ್ಯೂರಿ ತರ ಮಾಡಿ ಕೊಡಬಹುದು.
ಪ್ರಾಪರ್ ಸಾಲಿಡ್ಸ್ ಅನ್ನು ನೀವು ಒಂದು ವರ್ಷದ ನಂತರ ಇಂಟ್ರೊಡ್ಯೂಸ್ ಮಾಡ್ಬೋದು. ಅವಾಗ ಫ್ಯಾಮಿಲಿಯಲ್ಲಿ ಏನೇನೆಲ್ಲ ನೀವು ಮಾಡ್ತೀರಾ ಆ ಒಂದು ಫುಡ್ ಅನ್ನು ಮಗುಗೆ 3 ಮೇಜರ್ ಮೀಲ್ಸ್ ಆಗಿ ಕೊಡ್ಬೋದು, ಮತ್ತು 3-4 ಸ್ನಾಕ್ಸ್ ಅನ್ನು ಕೂಡ ಇನ್ ಬಿಟ್ವೀನ್ ಇಂಟ್ರೊಡ್ಯೂಸ್ ಮಾಡ್ಬೋದು. ಮತ್ತು ಬ್ರೆಸ್ಟ್ ಫೀಡ್ ಅನ್ನೋದನ್ನ 2-2 ಇಯರ್ಸ್ ಕಂಟಿನ್ಯೂ ಮಾಡೋದ್ರಿಂದ ಮಕ್ಕಳಿಗೆ ಅನೇಕ ಒಂದು ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಹಾಗಾಗಿ ಬ್ರೆಸ್ಟ್ ಫೀಡ್ ಅನ್ನು ಆಲ್ಮೋಸ್ಟ್ ಅಪ್ ಟು 2 ಇಯರ್ಸ್ ಕಂಟಿನ್ಯೂ ಮಾಡಿ, ಮತ್ತು ಇದ್ರ ಜೊತೆಗೆ ಪ್ರಾಪರ್ ಇಮ್ಯುನೈಸೇಷನ್ ಕೂಡ ಹಾಕ್ಸೋದು ಬಹಳ ಇಂಪಾರ್ಟೆಂಟ್. ಥ್ಯಾಂಕ್ ಯು.